ಗೈಸ್, ನನಗಂತ ಮ್ಯಾಗಿ ಮಾಡ್ಕೊಂಡು ತಿಂತೀವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜು ಅಂಡ್ ದೀಕ್ಷಾ. ಆಮೇಲೆ ಇವತ್ತು ಬಂದ್ಬಿಟ್ಟು ನಾವು ಮ್ಯಾಗಿ ಮಾಡ್ತಿದೀವಿ, ಯಾಕಂದ್ರೆ ಅಕ್ಕ ಮತ್ತೆ ಮಮ್ಮಿ ಬಂದ್ಬಿಟ್ಟು ಮಲ್ಕೊಂಡಿದ್ದಾರೆ. ನನ್ಗೆ ಮಲ್ಕೊಂಡಿದ್ದಾರೆ, ಅದಕ್ಕೆ ನಾನ್ ಮ್ಯಾಗಿ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಂಡ್ರ ನನಗ್ ಮಾತ್ರ ಮಾಡ್ತಾ ಇದ್ದೀನಿ ಗೊತ್ತಾ? ನನ್ಗಂತ ಮ್ಯಾಗಿ ಮಾಡ್ಕೊಂಡು ತಿಂತೀನಿ. ನಾನು ಪನ್ನೀರ್ ಚೀಸ್ ಮ್ಯಾಗಿ ಮಾಡ್ತೀನಿ. ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜ್. ಸೊ ನಾನು ಚಿಕ್ಕ ಟೊಮೆಟೊ ತಗೊಂಡಿದ್ದೀನಿ, ಯಾಕಂದ್ರೆ ನಂಗೆ ಟೊಮೆಟೊ ಇಷ್ಟ ಅಲ್ಲ. ನಮ್ಮ ಮ್ಯಾಗಿ ಕದ್ರು ಒಂಥರ ಉಳಿ 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 ಉಳಿತ ಗೈಸ್. ಬಟಾಣಿನ ಇದಿಲ್ಲ, ಕೊತ್ತಂಬರಿ. ನಮ್ಮ ಹತ್ರ ಫೋಸನ್ ಬಟಾಣಿ ಇತ್ತು, ಆದ್ರೆ ಖಾಲಿ ಆಗ್ಬಿಟ್ಟಿದೆ ಅಂತೆ. ನೀವು ಅಲ್ಲಿ ಸೌಂಡ್ ಇಕ್ಕಿದ್ರೆ ನಾನೇ ಮಾಡಿದೆ. ಸೊ ಗೈಸ್, ನಾನು ಕೊತ್ತಂಬರಿ ತಗೊಂಡ್ಬಂದೆ. ನಾನು ತರಕಾರಿ ಅಂಗಡಿಗಿದೆ, ಒಂದಿರೋದು ಅಲ್ಲೋಗಿದೆ. ಆಕ್ಚುಲಿ ನಾವು ನಮ್ದೇ ಅಂಗಡಿ ತರ್ತೀವಿ ಮುಂಚೆ, ಓಕೆ? ಈ ಅಂಗಡಿ ಸ್ಟಾರ್ಟ್ ಆಗೋಕೆ ಮುಂಚೆ, ತರಕಾರಿ ಅಂಗಡಿ ಸ್ಟಾರ್ಟ್ ಆಗೋಕೆ ಮುಂಚೆ ಅವ್ರು ಮಮ್ಮಿ ಕಡಿಮೆ ಕೊಡ್ತಾರೆ ಅಂದ್ಬಿಟ್ಟು ನಾನು ತರಕಾರಿ ಅಂಗಡಿ ಅಂತಂದೆ. ಅವರು ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದಾರೆ. ಆಕ್ಚುಲಿ ಒಂದು ಅಣ್ಣ ಇರ್ತಾರೆ, ಅವ್ರು ಜಾಸ್ತಿ ಕೊಡ್ತಾರೆ. ಈ ಸಲ ಯಾರೋ ಅಂಕಲಿದ್ದು ಕಡಿಮೆ ಜಾಸ್ತಿ ಕೊಟ್ಟರು, ಅಯ್ಯೋ ಕಡಿಮೆ ಕೊಟ್ಟರು. ಹಿಂಗೆ ಜಾಸ್ತಿ ಈ ಕೊತ್ತಂಬರಿ ಇದು ರೂಟ್ ಪಾರ್ಟ್ ಎಲ್ಲ ಕಟ್ ಮಾಡಿಬಿಟ್ಟೆ, ಯಾಕಂದ್ರೆ ಯಾರೋ ಹಾಕಲ್ಲ. ನಾನು ಸ್ವಲ್ಪ ಜಾಸ್ತಿ ಕಡ್ಡಿ ಇಲ್ದಿರೋ ಥರ ಸ್ವಲ್ಪ ಸಪ್ರೇಟ್ ಮಾಡಿದ್ದೀನಿ. ಆಮೇಲೆ ನಾನು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಯಾಕಂದ್ರೆ ನಾವು ಅಕ್ಕ ಕೊತ್ತಂಬರಿ ಇಷ್ಟ. ಹಂಗೆ ಹಿಂಗೆ ಕೊಟ್ಟರೂ ಹಿಂಗೆ ತಿಂತಾರೆ, ಯಾಕಂದ್ರೆ ಶೀಸ ಕಾವು ಇವನೋ. ಇಲ್ಲಿ ನಾನು ಆ್ಯಕ್ಚುಲಿ ಮ್ಯಾಗಿ ಮಾಡೋ ಬದಲು ಸೊಪ್ಪು ಬಿಸ್ಕೊಂಡು ಕೂತಿದ್ದೀನಿ. ಸೊಪ್ಪ ಅಲ್ಲ, ಕೊತ್ತಂಬರಿ. ಯಾಕಂದ್ರೆ ದಾಸಿ ಹಾಕ್ಬೇಕಲ್ಲ, ಅದಕ್ಕೆ ಎಷ್ಟು ಈ ಥರ ದಾಸಿ ಕಡ್ಡಿ ಹಾಕಿದ್ರೆ ಒಂಥರ ಇರುತ್ತೆ, ಚೆನ್ನಾಗಿರೋ. ಅದಕ್ಕೆ ನಾನು ಆಲ್ಮೋಸ್ಟ್ ಎಷ್ಟು ಆಗುತ್ತೋ ಆ ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಇಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ತೊಳೆದ ಒಂದಿನ ಕಡಿಮೆ ಆಗುತ್ತೆ ಬಿಡಿ. ಸೊ ಇದನ್ನ ಆ್ಯಕ್ಚುಲಿ ಲಾಸ್ಟ್ ಅಲ್ಲಿ ಹಿಂಗೆ ಹಾಕೋದು ನಾನು, ಅದಕ್ಕೆ ಇದನ್ನು ಲಾಸ್ಟಲ್ಲಿ ಕಟ್ ಮಾಡ್ಕೊತೀನಿ. ನಾನು ಬರೀ ತೊಳೆದಿರ್ತೀನಿ, ಬೇರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಆಮೇಲೆ ಜಾಗ ಇದ್ದರೆ ಇದು ಕಟ್ ಮಾಡ್ತೀನಿ, ಅಂದರೆ ಆಮೇಲೆ ಕಟ್ ಮಾಡ್ತೀನಿ. ಮನೆಯಲ್ಲಿ ತಾನೇ ಕಟ್ ತೊಳೆದ ಮೇಲೆ ಕಡಿಮೆ ಆಗುತ್ತೆ ಅಂತ ನೋಡಿ ಎಷ್ಟು ಕಡಿಮೆ ಆಗಿದೆ. ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಪೀಸಸ್ನ ಕಟ್ ಮಾಡ್ಕೊತೀನಿ, ಇಲ್ಲಾಂದರೆ ಮೀಡಿಯಮ್. ಓಕೆ, ನಿಮ್ಗೇನಾದರೂ ಐಡಿಯಾ ಇದ್ದರೆ, ಲೈಕ್ ಅಳು ಬರ್ದಿಲ್ದಿರ ಈರುಳ್ಳಿ ಕಟ್ ಮಾಡೋದಕ್ಕೆ ಏನಾದರೂ ಇದ್ದರೆ ನನಗೆ ಹೇಳಿ. ನೋಡಿ ಇಲ್ಲಿ. ಸೊ ಗಾಯ್ಸ್, ನಾನು ಈರುಳ್ಳಿ ಚಾಪ್ ಮಾಡೋದಾಗಿದೆ. ಎಷ್ಟು ವರ್ಷ ಹಳೆ ಡ್ರೆಸ್ ಗೊತ್ತಾ ಇದು? ಇದು ನಾನು ಚಿಕ್ಕ ವಯಸ್ಸಲ್ಲಿ ತಗೊಂಡಿದ್ದು, ನಡೆಸುತ್ತೆ ನಮ್ಗೆ ಚಿಕ್ಕ ವಯಸ್ಸು. ಓಕೆ, ಡೂ ಇಟ್ಸ್ ಅವ್ಳ್ಕಂಡ್ರೆ ಚಿಕ್ಕ ವಯಸ್ಸು ಬಂದ್ಬಿಟ್ಟು 17 ಇಯರ್ಸ್. ಗೈಸ್, ಬಂದ್ಬಿಟ್ಟು ಬಂದ್ಬಿಟ್ಟು ಇಷ್ಟ ಮಾಡ್ಕೊಂಡು ಹೋಗ್ತಾರಲ್ಲ ಗೈಸ್, ನನ್ನೇ ನಾನು ಇದು ಮಾಡಲೇ, ನಾನು ಇದು ಮಾಡ ಅಂತ. ಸರ್, ನಿಮಗೆ ಒಂದು ಚೆನ್ನಾಗಿರೋ ಅಮೇಜಿಂಗ್ ಇಟ್ಕೊಳ್ತೀನಿ. ಇವಾಗ ನಿಮಗೆ ಕೋಲ್ಡ್ ಇದೆ, ನಿಮ್ಗೆ ಬ್ಲಾಕ್ ಆಗುತ್ತಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ ನಿಮಗೆ ಕೋಲ್ಡ್ ಇರುವಾಗ ಅಡುಗೆ ಮಾಡಬೇಕು. ಲೈಕ್ ಈರುಳ್ಳಿ ಹಚ್ಚಬೇಕು, ಇಲ್ಲ ಮೇಲೆ ಮಾತಾಡ್ಕೊಂಡು ಮಾಡ್ತಿದ್ರೆ ಅಮ್ಮಿ ಅಮ್ಮ ಇದು ಹಚ್ತೀನಿ ಅಂತ ಹಚ್ಚಿ ಕಣ್ಣೀರು ಬರುತ್ತೆ, ಜೊತೆಗೆ ಮೂಗು ನೀರು ಬರುತ್ತೆ. ಸೊ ನಾನು ಇಲ್ಲಿ ಸ್ವಲ್ಪ ಪನ್ನೀರ್ ತೊಗೊಂಡಿದ್ದೀನಿ. ಸೊ ನಾನು ಇಷ್ಟು ತೊಗೊಂತಾ ಇದ್ದೀನಿ. ಆ್ಯಕ್ಚುಲಿ ಚೀಸ್ ಅಂತ ಕಾಣಿಸ್ತಿದ್ಯಲ್ಲ, ಸೊ ನಾವು ಚೀಸು ಹಾಕ್ತೀವಿ. ಆ್ಯಕ್ಚುಲಿ ನಾನು ಎಸಲ ಹಚ್ಚಿದೆ 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 ಅಂತಿದ್ದೀನಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕ ಯಾವುದೋ ಕಾಲ್ ಬರ್ತಿದೆ, ಯಾಕೆ ಗೊತ್ತಾ? ಸ್ಪ್ಯಾಮ್. ಸೊ ನಾನು ಒಂದಿಷ್ಟು ಇಷ್ಟು ಕ್ಯೂಬ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸೊ ಇವಾಗ ತೋರಿಸ್ತೀನಿ ರೀ. ನಿಮಗೆ ಇಷ್ಟು ವೆಜಿಟೇಬಲ್ಸ್ ಬೇಕು. ಸೊ ದಿಸ್ ಇಸ್ ಪನ್ನೀರ್, ಈ ಥರ ಕ್ಯೂಬ್ಸ್ ಕ್ಯೂಬ್ಸ್ ಕಟ್ ಮಾಡಬೇಕು. ಈರುಳ್ಳಿ ಸ್ವಲ್ಪ ಮೀಡಿಯಮ್ ಸೈಜ್, ನಂಗೆ ಆ್ಯಕ್ಚುಲಿ ಸ್ಮಾಲ್ ಮಾಡಬೇಕಿತ್ತು, ನಂಗೆ ಮೀಡಿಯಮ್ ಬಂತು. ಸೊ ಇಟ್ಸ್ ಓಕೆ. ಆಮೇಲೆ ಟೊಮೆಟೊ ಒಂದಿಷ್ಟು ಮೀಡಿಯಮ್ ಸೈಜ್, ಆಮೇಲೆ ಕೊತ್ತಂಬರಿ ಹೆಂಗೆ ಕಟ್ ಮಾಡ್ತಿರೋ ಹಂಗೆ. ಮ್ಯಾಗಿ ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ. ಒಂಚೂರು ಅಂದರೆ ಇಷ್ಟಲ್ಲ, ಎಣ್ಣೆ ತರ್ತೀನಿ ರೀ ಖಾಲಿ. ಸೊ ಎಣ್ಣೆ ಹಾಕ್ಕೊಳ್ಳಿ,
ಒಂದಿಷ್ಟು ಹಾಕೊಂಡ್ರೆ ಸಾಕು ಆಕ್ಚುಲಿ, ಇನ್ನೊಂಚೂರು ಹಾಕೊಳ್ಳೋಣ ಪಾಪ. ಸೊ ಇಷ್ಟು ಎಣ್ಣೆ ಹಾಕಿದ್ದೀನಿ, 1 ಟೇಬಲ್ಸ್ಪೂನ್ ಇಷ್ಟು ಎಣ್ಣೆ. ಸೊ ಇದಕ್ಕೆ ಎಲ್ಲ ವೆಜಿಟೇಬಲ್ ಹಾಕಲ್ಲ ನಾವು, ಫಸ್ಟ್ ಬಂದ್ಬಿಟ್ಟು ಬರೀ ಪನ್ನೀರ್ ಹಾಕೊಂತೀನಿ. ಯಾಕಂದ್ರೆ ಸ್ವಲ್ಪ ಫ್ರೈ ಮಾಡಿದ್ರೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಹಂಗೆ ಬಿಡೋಣ, ಒಂಚೂರು ಉಪ್ಪು ಹಾಕೊಂತೀನಿ, ಇಲ್ಲಾಂದ್ರೆ ಒಂಥರ ಪ್ಲೇನ್ ಆಗಿ ಬೋರಿಂಗ್ ಆಗಿರುತ್ತೆ. ನಿಮಿಷ ಫೋಟೋ ಬಿಟ್ಟಿದ್ದಾಳೆ ನನಗೆ ಮಾಡಿ ಮಾಡ್ತಿರೋದು ತಿಂಗಿ ನೋಡ್ಕೊಂಡಿದ್ದಾರಂತ. ನಮ್ಮ ಅಕ್ಕ ರಶು ಆಗ್ತದೆ ಅಂತ, ನಂಗೊತ್ತು ಏನಕ್ಕೆ ರಶು ಆಗ್ತದೆ ಅಂತ. ಅಲ್ಲಿ ಹೋಗ್ಬಿಟ್ಟು ಐ ಕುಕ್ 200 ಪ್ಯಾಕೆಟ್ ಮ್ಯಾಗಿ ಅಂತ ನೋಡ್ತಾವ್ರೆ. ಯಾರು ತಾನೆ ರಶು ಆಗಲ್ಲ, ಸುಮ್ಮನೆ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡ್ತಿದ್ದೆ. ಸೊ ಇದನ್ನ ಸೀದೋಗ್ಬಿಟ್ಟಿದ್ದಾರೆ ನಮ್ಮ ಅಕ್ಕ. ಯಾರು ಸೀರ್ತಿದ್ದೆ? ಸೊ ಇದನ್ನ ಒಂದು ತಟ್ಟೆ ಹಾಕೋಣ, ಬಟ್ಟೆ ಹಾಕ್ತಿದ್ದೆ ನಮ್ಮ ಅಕ್ಕ. ಇವಾಗ ಈರುಳ್ಳಿ ಹಾಕೋಣ, ಚಿಟರ್ ಚಿಟರ್ ಅನ್ನತ್ತೆ. ಸೊ ಬಿ ಕೇರ್ಫುಲ್, ಸಾರಿ ದೀರ ಚೆನ್ನಾಗಿ. ಗೈಸ್, ಈರುಳ್ಳಿ ಆಗೋವಾಗನೇ ಒಂಚೂರು ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ. ಸೀರಿಯಸ್ಲಿ ಪನ್ನೀರ್ ನಾ ಎತ್ಕೊಂಡು ಹೋಗ್ತೇನೆ ಮಾಡಿ. ಮೀಡಿಯಂ ಫ್ಲೇಮ್ ಬಿಟ್ಟಿದ್ದೀನಿ ನಾನು, ಎಲ್ಲ ಕಿತ್ಕೊಂಡು ಹೋಗ್ತಿದ್ದೀನಿ. ಗೈಸ್, ಅನ್ವಾಂಟೆಡ್ ಹೆಲ್ಪ್ ಪಾಪ ಅಂತ ಮಾಡ್ತಿದ್ದೀನಿ. ಸೊ ಗೈಸ್, ಇವಾಗ ಇದಕ್ಕೆ ಟೊಮೆಟೋ ಹಾಕೋಬೇಕು. ಯಾರು ಚೆನ್ನಾಗಲ್ಲ, ಯಾರು ಅದು ಮಾಡಿದ್ರೆ ನೋಡಿ. ಗೈಸ್, ಎಲ್ಲರಿಗೆ ವಾಲ್ಯೂಮ್ ಸ್ಲೀಪಿಂಗ್ ಸೆಕೆ. ಗೈಸ್, ಎಷ್ಟು ಸೆಕೆ ಗೊತ್ತಾ. ಗೈಸ್, ಸ್ವಲ್ಪ ಇದಾಗಿದೆ, ಇದಕ್ಕೆ ಒಂದ್ ಸ್ವಲ್ಪ ಅರ್ಶನ ಹಾಕೊಳ್ಳಿ, ಇವಾಗ ಖಾರ ಪುಡಿ ಹಾಕೊಳ್ಳಿ. ದಿಸ್ ಇಸ್ ಮ್ಯಾಜಿಕ್ ಮಸಾಲಾ, ಮ್ಯಾಜಿಕ್ ಪೌಡರ್, ಟೇಸ್ಟ್ ಮೇಕರ್. ಸಾಸು ಹಾಕ್ಬೇಕಂತೆ, ಸೋ ಐ ಆಮ್ ಪುಟಿಂಗ್ ದಿಸ್. ಸೊ ನಾನು ಇವಾಗ ಸ್ವಲ್ಪ ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೀನಿ, ಯಾಕಂದ್ರೆ ಐ ನ್ಯೂ ದಿಸ್ ವುಡ್ ಹ್ಯಾಪನ್. ಸೊ ನಾನು ಕ್ಯಾಪಿಂಗ್ ಹಾಕ್ತಿದ್ದೆ. ಸ್ವಲ್ಪ ಇದೆ ಯಾಕಂದ್ರೆ ನಾವು ತಿಂದಕ್ಕೆ ಹೆಂಗ್ ರೆಡ್ ಆಗಿದೆ ಅಲ್ಲ. ಆಮೇಲೆ ಇದನ್ನ ನಾವು ತಿನ್ಬೇಕು. ಮಾಡ್ತೀನಿ.
ಹಾಕ್ತಿದ್ದೆ. ಸೊ ನಾನು ಎರಡು ಚೀಸ್ ಕ್ಯೂಬ್ಸ್ ಹಾಕ್ತಿದ್ದೆ. ಗಾಯ್ಸ್ ಅದು ಬೆಂದಿದೆ ಗಾಯ್ಸ್, ಇವಾಗ ತಟ್ಟೆಗೆ ಹಾಕೋಣ. ಸೊ ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಅದು ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆಮೇಲೆ ಈ ಚಾನಲ್ ಈ ವಿಡಿಯೋದು ಟಾಸ್ಕ್ ಬಂದ್ಬಿಟ್ಟು ನಿಮಗೆ ಟೊಮೆಟೊ ಇಷ್ಟ ಇಲ್ಲಿ ಪಕ್ಕದಲ್ಲಿ ಅಕ್ಕ ಹಾಕ್ತಿದ್ದಾವೆ, ನಿಮಗೆ ಟೊಮೆಟೊ ಇಷ್ಟ ಅಂತ ಟಾಸ್ಕ್ ಇದು, ಯಾಕಂದ್ರೆ ನನಗೆ ಇಷ್ಟ ಇಲ್ಲ. ಸೊ ಕೀಪ್ ವೇಟಿಂಗ್ ಟಿಲ್ ಅವರ್ ನೆಕ್ಸ್ಟ್ ವ್ಲಾಗ್. ಬೈ.